ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ದುಬೈಗೆ ಬರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಕೆಪಿಸಿಸಿ ಎನ್ಆರ್ಐ ಸೆಲ್ ಚೇರ್ಮನ್ ಹಾಗೂ ಭಾರತೀಯ ಸಾಗರೋತ್ತರ ಕಾಂಗ್ರೆಸ್ ಕಾರ್ಯದರ್ಶಿ ಡಾಕ್ಟರ್ ಆರತಿ ಕೃಷ್ಣ ರಾಹುಲ್ ಗಾಂಧಿ ಅವರು ಅನಿವಾಸಿ ಭಾರತೀಯರನ್ನ ಕುರಿತು ಜನವರಿ 11ಕ್ಕೆ ದುಬೈನ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಮಾತನಾಡಲಿದ್ದು, ಜೊತೆಗೆ ಬಿಸ್ನೆಸ್ ಲೀಡರ್ಸ್ ಮೀಟಿಂಗ್ ನಡೆಯಲಿದೆ, ಹಾಗೆ ರಾರ್ಗಾ ಲೇಬರ್ ಕ್ಯಾಂಪ್ಗೆ ಭೇಟಿ ನೀಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ಇನ್ನು ಈ ಕಾರ್ಯಕ್ರಮಕ್ಕೆ 35,000 to 40,000 ಜನ ಸೇರಬಹುದೆಂದು ನಿರೀಕ್ಷಿಸಲಾಗಿದೆ. ಕಾರ್ಯಕ್ರಮಕ್ಕೆ ಬರಲು ಆಸಕ್ತಿ ಇರುವವರಿಗೆ ಉಚಿತ ನೋಂದಣಿ ಇರಲಿದೆ, ಹಾಗೆ ಆನ್ಲೈನ್ ನೋಂದಣಿ ಸಹ ಇರಲಿದೆ. ಆನ್ಲೈನ್ ನೋಂದಣಿಗಾಗಿ www.rjnuie.com ಸಂಪೂರ್ಣ ಮಾಹಿತಿ ದೊರೆಯಲಿದೆ ಎಂದು ಡಾಕ್ಟರ್ ಆರತಿ ಕೃಷ್ಣ ಹೇಳಿದ್ದಾರೆ. ಸೊ ಇವತ್ತು ನಾನು ಕನ್ನಡದಲ್ಲಿ ಸ್ವಲ್ಪ ಒಂದು ನಮ್ಮ ರಾಹುಲ್ ಗಾಂಧಿಯವರು ನಮ್ಮ ಕಾಂಗ್ರೆಸ್ನ ಹಿರಿಯ ನಾಯಕರು ಅವರು ದುಬೈ ಅತ್ತ ಬರ್ತಿದ್ದಾರೆ. ಸೊ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಓವರ್ಸೀಸ್ ಕಾಂಗ್ರೆಸ್ನ ಸೆಕ್ರೆಟರಿ ಆದಂತಹ ಡಾಕ್ಟರ್ ಆರತಿ ಕೃಷ್ಣ ಅವರು ನಮ್ಮೊಂದಿಗಿದ್ದಾರೆ. ದುಬೈ ಕೂಡ ಬರೋದಿತ್ತು, ಆದರೆ ಅನಿವಾರ್ಯ ಕಾರಣದಿಂದ ಅದು ಪೋಸ್ಟ್ಪೋನ್ ಮಾಡಿದ್ವಿ. ಸೊ ಈಗ ಅದಕ್ಕೋಸ್ಕರ ನಾವು ಈ ಒಂದು ಜನವರಿಲಿ ಫಿಕ್ಸ್ ಮಾಡಿ ಕರ್ಕೊಂಡ್ಬರ್ತೀವಿ. ಓಕೆ, ಸೊ ಇದು ಯಾವ ಡೇಟಿಗೆ ಅಂತ ಹೇಳ್ಬೋದು, ಅಲ್ಲಿ ಪ್ಲೇಸ್ ಎಲ್ಲಿ, ಟೈಮಿಂಗ್ ಎಲ್ಲ ಅದರ ಬಗ್ಗೆ ಸ್ವಲ್ಪ. ಅವರು January 11ಕ್ಕೆ ಇಲ್ಲಿಂದ ಒಂದು ಅನಿವಾಸಿ ಭಾರತೀಯರನ್ನು ಉದ್ದೇಶಿಸಿ ದುಬೈ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಮಾತಾಡ್ತಾ ಇದ್ದಾರೆ. ಅದೇ ಟೈಮಲ್ಲಿ ಒಂದು ಬಿಸ್ನೆಸ್ ಲೀಡರ್ಸ್ ಮೀಟಿಂಗ್ ಕೂಡ ಅಡ್ರೆಸ್ ಮಾಡ್ತಾರೆ 11ಗೆ, ಮತ್ತು ಇಲ್ಲಿರೋ ಒಂದು ಲೇಬರ್ ಕ್ಯಾಂಪ್ ಅದು ಕೂಡ ಒಂದು ವಿಸಿಟ್ ಮಾಡ್ತಾರೆ. ಮಾರನೇ ದಿವಸ 12ನೇ ತಾರೀಕು ಅಬುದಾಬಿಗೆ ಹೋಗಿ ಅಲ್ಲಿ ಅವರು ಶೇಖ್ ನಯಾನ್ ಅವ್ರ ಜೊತೆ ಒಂದು ಲಂಚ್ ಇದೆ, ಅದಾದಮೇಲೆ ಅಲ್ಲಿರೋ ಒಂದು ಬಿಸ್ನೆಸ್ ಲೀಡರ್ಸ್ನ ಅಡ್ರೆಸ್ ಮಾಡಿ ವಾಪಸ್ ಬಂದು 13ಕ್ಕೆ ವಾಪಸ್. ಸೊ ಟೈಮಿಂಗ್ ಯಾವ ಥರ ಅಂತ ಇದೆ ಈ ಪ್ರೋಗ್ರಾಮ್ದು? ದುಬೈ ಕ್ರಿಕೆಟ್ ಸ್ಟೇಡಿಯಮ್ದು ನಾವೊಂದು 35,000 to 40,000 ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಓಕೆ, ಅದು ಟೈಮು 4:30 PM ಹನ್ನೊಂದನೇ ತಾರೀಕು. ಅದಕ್ಕೆ ಫ್ರೀ ರಿಜಿಸ್ಟ್ರೇಷನ್, ಫ್ರೀ ಎಂಟ್ರಿ. ಓಕೆ, ಆನ್ಲೈನ್ ರಿಜಿಸ್ಟ್ರೇಷನ್ ಅಂತ ಹಾಕಿದ್ದೀವಿ, ಬಟ್ ಅದೇನು ಕಂಪಲ್ಸರಿ? ಅದೇ ಆ್ಯಕ್ಚುಲಿ ನಾನೊಂದು ಲಿಂಕ್ ನೋಡಿದೆ, ಅದ್ರ ಕೆಲವರು ಅದರಲ್ಲಿ ಬರೆದಿದ್ದಾರೆ ಇದು ಕಂಪಲ್ಸರಿ ಅಂತ. ಸೊ ಅದು ಕಂಪಲ್ಸರಿ ಏನೇನಿಲ್ಲ? ಇಲ್ಲ, ಕಂಪಲ್ಸರಿ ಏನಿಲ್ಲ, ಅದು ಮಾಡೋರು ಮಾಡ್ಬೋದು, ಬಟ್ ಅದು ಫ್ರೀ ಎಂಟ್ರಿ. ಫ್ರೀ ಎಂಟ್ರಿ, ಓಕೆ. ಸೊ ಟ್ರಾನ್ಸ್ಪೋರ್ಟೇಷನ್ ಅದು ಫ್ರೀ? ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ನಾವು ವರ್ಕ್ ಮಾಡ್ತಾ ಇದ್ದೀವಿ, ಅಂದರೆ 800 buses ಅರೇಂಜ್ ಮಾಡಿದ್ದೀವಿ. ಓಕೆ, ಬಟ್ ಅದು ಯಾವ್ಯಾವ ಲೊಕೇಶನಿಂದ ಪಿಕಪ್ಪು, ಯಾವ್ಯಾವ ಲೊಕೇಶನಿಂದ ಹೋಗುತ್ತೆ ಅನ್ನೋದನ್ನ ನಮ್ದು ಒಂದು ವೆಬ್ಸೈಟ್ ಮಾಡಿದ್ದೀವಿ, www.rjnuae.com. ಅದರಲ್ಲಿ ಕೆಲವ್ದಿಂದಲ್ಲೇ ಅದ್ರ ಡೀಟೇಲ್ಸ್ ಎಲ್ಲ ಅದರಲ್ಲಿ ಬರುತ್ತೆ. ಓಕೆ, ಓಕೆ. ಸೊ ಊಟದ ವ್ಯವಸ್ಥೆ ಏನಾದರೂ ಇದೆಯಾ ಅದರಲ್ಲಿ? ಊಟಕ್ಕೆ ಅವರು ಬಸ್ಸಲ್ಲಿ ಹೋಗೋರಿಗೆ ಅವರು ಬೇಗನೆ ಹೊರಡ್ತಾರೆ 1:30 to 2 ಗಂಟೆಗೆ. ಸೊ ಅವರಿಗೆ ಹೋಗುವಾಗಲೂ ಕೂಡ ಊಟ ಕೊಡ್ತಾರೆ, ಸ್ವಲ್ಪ ಊಟ ಮತ್ತು ವಾಟರ್ ಎಲ್ಲ ಕೊಡ್ತಾರೆ, ಮತ್ತು ಬರುವಾಗ ಕೂಡ ಅವರಿಗೆ ಏನಾದರೂ ಒಂದು ಕೊಡ್ತಾರೆ.